ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮೈಗ್ರೇನ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ಮೈಗ್ರೇನ್ ಸಮಸ್ಯೆ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಇದಕ್ಕೆಲ್ಲ ಏನು ಕಾರಣ ಇರುತ್ತೆ, ಸಿಂಪ್ಟಮ್ಸ್ ಏನು, ಕಾಂಪ್ಲಿಕೇಶನ್ ಏನು, ಅದರ ಜೊತೆಗೆ ಯಾವ ರೀತಿಯಾಗಿ ಮೈಗ್ರೇನ್ ಸಮಸ್ಯೆಯನ್ನು ಹೋಮಿಯೋಪತಿ ಟ್ರೀಟ್ಮೆಂಟಿಂದ ಕ್ಯೂರ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಹೋಮಿಯೋಪತಿಯ ಡಾಕ್ಟರ್ ಪ್ರಶಾಂತ್ ರಾವ್ ಅವರು. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಮೊದಲನೇದಾಗಿ ನಾವು ಈ ಹಿಂದೆ ಕೂಡ ಮೈಗ್ರೇನ್ ಸಮಸ್ಯೆ ಬಗ್ಗೆ ಮಾತನಾಡಿದೀವಿ, ಆದರೆ ಪರ್ಟಿಕ್ಯುಲರ್ ಆಗಿ ಏನು ರೀಸನ್ ಅಂತ ನೋಡಬೇಕಾಗುತ್ತೆ. ಕೆಲವರಿಗೆ ಹೆರಿಡಿಟಿ ಅಂತ ಹೇಳಿದ್ರು ಕೂಡ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್, ಈ ರೀತಿಯಾಗಿ ಬೇರೆ ಬೇರೆ ಕಾರಣ ಅಂತ ನೋಡಿದಾಗ ಯಾವುದು ಮುಖ್ಯವಾದ ಕಾರಣ ಅಂತ ಅನಿಸುತ್ತೆ ಮೈಗ್ರೇನ್ಗೆ? ಸೊ ಮೈಗ್ರೇನ್ ಅಂತಂದಾಗ ಜನ್ರಲಿ ಪ್ರತಿಯೊಬ್ಬರಿಗೂ ನಾವು ಏನು ಹೇಳೋದು ಅಂದರೆ ಇದನ್ನು ಸೆಲ್ಫ್ ಡಯಾಗ್ನೋಸಬಲ್ ಡಿಸೀಸ್ ಅಂತ ಕರಿತೀವಿ. ಸೊ ಎಷ್ಟೋ ಜನ ಕ್ಲಿನಿಕ್ಕಿಗೆ ಬರ್ತಿದ್ದಾಗಲೇ ಹೇಳ್ತಾರೆ, ಸೊ ಮೈಗ್ರೇನ್ ಹೆಡೇಕ್ ಇದೆ ನಮಗೆ ಅಂತ ಹೇಳ್ತಾರೆ. ಸೊ ಈ ರೀತಿ ಇರೋದ್ರಿಂದ ಏನಾಗುತ್ತೆ, ಸೊ ಒಂದು 100% ಪಾಪ್ಯುಲೇಷನ್ಸ್ನ ತೊಗೊಂಡಾಗ ಎಪಿಡೆಮಿಲಜಿಕಲಿ 12% ಆಫ್ ಜನರಲ್ಲಿ ಈ ಹೆಡೇಕ್ ಅನ್ನೋದು ಬರ್ತಾ ಇದೆ. ಸೊ 12%ಅಲ್ಲಿ ಮೋರ್ ದೆನ್ ಒಂದು 8-10% ನಾವು ಫಿಮೇಲ್ಸಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಅದು ಬಿಟ್ಟರೆ ಒಂದು 3-4% ಮೇಲ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಸ್ಪೆಸಿಫಿಕ್ ರೀಸನ್ಸ್ ಅಂತ ತೊಗೊಂಡಾಗ ಫಿಮೇಲ್ಸ್ಗಳಲ್ಲಿ ಮೇನ್ಲಿ ಡ್ಯೂರಿಂಗ್ ಹಾರ್ಮೋನಲ್ ಚೇಂಜಸ್ಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದ್ರ ಜೊತೆ ಜೊತೆಗೆ ಎಷ್ಟೋ ಜನಕ್ಕೆ ಇವಾಗ ಮೆನ್ಸಸ್ ಟೈಮಲ್ಲಿ ಕಾಣಿಸ್ಕೊಳ್ತಾ ಇರತ್ತೆ, ಏನಾದರೂ ಒಂದು ಟೆನ್ಷನ್ಸ್ ಬಂದಾಗ ಕಾಣಿಸ್ಕೊಳ್ತಾ ಇರತ್ತೆ, ಸೊ ಅಲ್ಲ ಯಾವುದೇ ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡಬೇಕಾದಾಗ ಕಾಣಿಸ್ಕೊಳ್ತಾ ಇರತ್ತೆ. ಸೊ ಎಷ್ಟೋ ಜನಕ್ಕೆ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಆ ಟ್ರಿಗರ್ ಏನಕ್ಕೆ ಬರ್ತಾ ಇರತ್ತೆ ಅನ್ನೋ ಒಂದು ಕಾರಣದಿಂದ ಈ ಮೈಗ್ರೇನ್ ಹೆಡ್ಏಕ್ ಕಾಣಿಸ್ಕೊಳ್ಳೋದು ತುಂಬ ಜನ್ರಲ್ ಆಗಿ ನೋಡ್ತಾ ಇದ್ದೀವಿ. ಹೀಗಿದ್ದಾಗ ಏನಾಗುತ್ತೆ, ಸೊ ಹೆಡ್ಏಕ್ ಅಂತ ಬಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಲೆನೋವು ಅನ್ನೋದು ಸಾಮಾನ್ಯ, ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ ಜೀವನದಲ್ಲಿ. ಸೊ ತಲೆನೋವು ಬರೋಕ್ಕೆ ಸುಮಾರು ಕಾರಣಗಳಿರುತ್ತೆ, ಅದನ್ನು ಅಕ್ಯೂಟ್ಸ್ ಅಂತ ಹೇಳ್ಬೋದು, ಇಲ್ಲ ಕ್ರಾನಿಕ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಸೊ ಯಾರಿಗೆ ಅವಾಗವಾಗ ಬರ್ತಾ ಇರತ್ತೆ, ಕೆಲವೊಬ್ಬರಿಗೆ ಹ್ಯಾಬಿಟ್ ಇರುತ್ತೆ ಹೆಡೇಕ್ ಬಂದ ತಕ್ಷಣ ಸೊ ಏನೋ ಒಂದು ಬಾಮ್ ಅಪ್ಲೈ ಮಾಡೋದು, ಇಲ್ಲಾಂದರೆ ಎಷ್ಟೋ ಜನಕ್ಕೆ ಸ್ವಲ್ಪ ಟೀ ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಎಷ್ಟೋ ಜನಕ್ಕೆ ಒಂದು ಪೇನ್ ಕಿಲ್ಲರ್ ತೊಗೊಳ್ಳೇಬೇಕು ಅಂತ ಹೇಳ್ತಾರೆ, ಕೆಲವಿನ ಜಸ್ಟ್ಗೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ತಲೆನೋವು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಅವ್ರ ಬಾಡಿ ಹೇಗೆ ಸಸೆಪ್ಟಬಲ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಬರುತ್ತೆ. ಸೊ ಹೀಗಿದ್ದಾಗ ಜನ್ರಲಿ ಹೆಡೇಕ್ಸ್ ಅಂತ ಕಾಣಿಸ್ಕೊಳ್ಳೋದು ನಾವು ನೋಡೋದು ಟೆನ್ಷನ್ ಹೆಡೇಕ್ ಅಂತ ಕರಿತೀವಿ. ಸೊ ಯಾರು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಪ್ರತಿಯೊಂದು ವಿಷಯಕ್ಕೂ, ಅದು ಕೆಲಸದಾಗಿರ್ಬೋದು, ಇಲ್ಲ ಮನೆ ಒಂದು ಟೆನ್ಷನ್ಸ್ ಆಗಿರ್ಬೋದು, ಸೊ ಇಲ್ಲ ಆಫೀಸ್ ಟೆನ್ಷನ್ಸ್ ಆಗಿರ್ಬೋದು, ಇಲ್ಲ ಚಿಕ್ಕ ಮಕ್ಕಳಲ್ಲಿ ಎಕ್ಸಾಮ್ಸ್ ಟೆನ್ಷನ್ಸ್ ಆಗಿರ್ಬೋದು, ಇದೆಲ್ಲ ಒಂದು ಟೆನ್ಷನ್ ಹೆಡೇಕ್ ಅನ್ನೋದು ಪರ್ಟಿಕ್ಯುಲರ್ಲಿ ಆ ಒಂದು ಜಾಬ್ಗೆ ಹೋಗಬೇಕಾದಾಗ, ಇಲ್ಲ ಒಂದು ಆ ಕೆಲಸ ಮಾಡ್ತಾ ಇರಬೇಕಾದಾಗ ಬರುವಂಥ ತಲೆನೋವು ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಬರುವಂಥದ್ದು ಎಷ್ಟೋ ಜನಕ್ಕೆ ಕ್ಲಸ್ಟರ್ ಹೆಡೇಕ್ ಅಂತ ಕರಿತೀವಿ, ಅಂದರೆ ಆ ಪಿರಿಯೋಡಿಸಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಸೊ ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ಇಲ್ಲ ಬಂದ ತಕ್ಷಣವೇ ಫಸ್ಟಿಗೆ ಹೇಳಿದ ತಕ್ಷಣವೇ ಎವ್ರಿ ವೆನಸ್ಡೇ ನಮಗೆ ಹೆಡೇಕ್ ಬರುತ್ತೆ ಸರ್, ಇಲ್ಲಾಂದರೆ ಎವ್ರಿ ನೈಟ್ ಮಲ್ಗೋಕ್ಕಿಂತ ಮುಂಚೆ ಹೆಡೇಕ್ ಬರ್ತಾ ಇರುತ್ತೆ ನನಗೆ ಅಂತಲೂ ಕರಿತಾ ಹೋಗ್ತಾರೆ. ಸೊ ಹೀಗಿರಬೇಕಾದಾಗ ಇಷ್ಟೆಲ್ಲ ಹೆಡೇಕ್ಸ್ ನೋಡ್ತಕ್ಕಂಥ ಒಂದು ಟೈಮಲ್ಲಿ ಈ ಮೈಗ್ರೇನ್ ಹೆಡೇಕ್ ಅನ್ನೋದು ತುಂಬ ವಿಶೇಷವಾದಂಥದ್ದು ಅಂತಲೇ ಹೇಳ್ಬೋದು. ಬಿಕಾಸ್ ಈ ಒಂದು ಮೈಗ್ರೇನ್ ಹೆಡೇಕ್ಗಳಲ್ಲಿ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ, ಅದು ಕಾಮನೆಸ್ಟ್ ನೇನ್ ಜನರಲ್ ಹೆಡೇಕ್ ಇರುತ್ತೆ, ಆ ಹೆಡೇಕ್ಗಳಲ್ಲಿ ನೋಡ್ತಾ ಇಲ್ಲ. ಸೊ ಆ ಒಂದು ಸಿಂಪ್ಟಮ್ಸ್ ಬಂದು ಆ ಒಂದು ಕಾರಣಗಳಂತ ನೋಡ್ತಾ ಬಂದಾಗ ಎಷ್ಟೋ ಜನಕ್ಕೆ ಮೈಗ್ರೇನ್ ಅಂತ ಇಡೀ ಫ್ಯಾಮಿಲಿ ಎಲ್ಲ ರನ್ ಆಗ್ತಾ ಬರುತ್ತೆ. ಸೊ ತಂದೆ ತಾಯಿಗೆ ಹೆಡೇಕ್ಸ್ ಇರುತ್ತೆ, ಸೊ ಅವರ ಫ್ಯಾಮಿಲಿಗಳಲ್ಲಿ ಹಿಂದೆ ಮತ್ತೆ ಅನ್ಸೆಸ್ಟರ್ನ ನೋಡಿದ್ರೆ ಕೂಡ ಆ ಥರ ಮೈಗ್ರೇನ್ ಹೆಡೇಕ್ಸ್ ಇರುತ್ತೆ. ಸೊ ಈ ಮೈಗ್ರೇನ್ ಹೆಡೇಕ್ ಅಂತ ಬಂದಾಗ ಇಟ್ ಈಸ್ ಅ ಸಿವಿಯರ್ ಫಾರ್ಮ್ ಆಫ್ ಪ್ರೈಮರಿ ಟೈಪ್ ಆಫ್ ಹೆಡೇಕ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಅಂತ ಹೇಳ್ತೀವಿ. ಸೊ ಯಾರಿಗೆ ಈ ಹೆಡೇಕ್ ಬರುತ್ತೆ, ಇದು ಒಂದು ಭಾಗದಲ್ಲಿ ಇರುತ್ತೆ, ಪರ್ಟಿಕ್ಯುಲರ್ಲಿ ತಲೆಯ ಒಂದು ಅರ್ಧ ಭಾಗದಲ್ಲಿ ಅಂತ ಹೇಳ್ತೀವಿ, ಇಲ್ಲ ಅರ್ಧ ತಲೆನೋವು ಅಂತ ಕರಿತೀವಿ. ಸೊ ಎಷ್ಟೋ ಜನಕ್ಕೆ ತಲೆ ಮುಂದ್ಗಡೆ ಇರುತ್ತೆ, ಸೊ ಸ್ಕ್ಯಾಲ್ಪ್ ರೀಜನಲ್ಲಿರುತ್ತೆ, ಎಷ್ಟೋ ಜನಕ್ಕೆ ಹಿಂಭಾಗದಲ್ಲಿ ನೋವು ಆಗ್ತಾ ಬರುತ್ತೆ. ಸೊ ಈ ಒಂದು ತಲೆನೋವು ಒಂದಿಷ್ಟು ಜನರಲ್ಲಿ ನಾವು ನೋಡ್ತಾ ಇರೋದು ವಾಮಿಟಿಂಗ್ ಆದ ತಕ್ಷಣ ನನಗೆ ಬೆಟರ್ ಆಗುತ್ತೆ ಸರ್ ಅಂತ ಹೇಳ್ತಕ್ಕಂಥ ಜನ ತುಂಬ ಇದ್ದಾರೆ. ಸೊ ವಾಮಿಟಿಂಗ್ ಬಂದ ತಕ್ಷಣ ನಂಗೆ ಬೆಟರ್ ಆಗುತ್ತೆ, ಒಂದು 6-7 hours ಚೆನ್ನಾಗಿರ್ತೀನಿ, ಮತ್ತೆ ತಿರ್ಗಾ ಅದೇ ರೀತಿ ತಲೆನೋವು ಬರುತ್ತೆ, ಅದು ವಾಮಿಟ್ ಆಗೋವರೆಗೂ ನಮಗೆ ತಲೆನೋವು ಅನ್ನೋದು ಸಸ್ಟೈನಿಟಿ ಇದ್ದೇ ಇರುತ್ತೆ. ಆ್ಯಂಡ್ ಕೆಲವೊಬ್ರಿಗೆ ಏನಿರುತ್ತೆ, ಒಂದಿಷ್ಟು ಆ್ಯಂಟಿ ಮೈಗ್ರೇನ್ ಮೆಡಿಸಿನ್ಸ್ಗಳನ್ನ ತೊಗೋತಾ ಇರ್ತಾರೆ. ಸೊ ಮೆಡಿಸಿನ್ಸ್ ತೊಗೊಂಡಾಗ ತಾನೇ ನನಗೆ ಬೆಟರ್ ಆಗುತ್ತೆ, ಮತ್ತು ಇಲ್ಲಾಂದರೆ ಏನೇ ಕೆಲಸ ಮಾಡಿದ್ರು ಕೂಡ ಬೆಟರ್ ಆಗೋದಿಲ್ಲ ಅಂತಕ್ಕಂಥ ಜನನೂ ನೋಡ್ತಾ ಇದ್ದೀವಿ. ಸೊ ಇನಿಷಿಯಲಿ ಸ್ಟಾರ್ಟ್ ಆದಾಗ ಏನಾಗ್ಬಿಡುತ್ತೆ, ಹೆಡೇಕ್ ಅಂತ ಸ್ಟಾರ್ಟ್ ಆದಾಗ ಒನ್ ಡೇ ಇರುತ್ತೆ, ಸೊ 1 monthವರೆಗೂ ಆ ಥರ ಹೆಡೇಕ್ ಬರ್ತಾರಲ್ಲ, ಸೊ ನೆಕ್ಸ್ಟ್ ಮಂತ್ ಆ ಹೆಡೇಕ್ ಬಂದಾಗ ಸೊ ಅವರು ಯಾವುದೇ ರೀತಿ ಮೆಡಿಸಿನ್ಸ್ ತೊಗೋತಾ ಇದ್ದಾರೆ ಅಂದರೆ ಅದ್ರ ನೆಕ್ಸ್ಟ್ ಮಂತ್ ವಿತಿನ್ 15 ಡೇಸಲ್ಲೇ ಬಂದ್ಬಿಡುತ್ತೆ, ಅಂದರೆ ಅವ್ರ ಬಾಡಿ ಆ ಮೆಡಿಸಿನ್ಸ್ನ ನೀಡ್
ತಗೊಳ್ತಾ ಇರುತ್ತೆ. ಸೊ ಆ ಮೆಡಿಸಿನ್ಸ್ ಬೇಕೇ ಬೇಕು. ಸೊ ನಮ್ಮ ಬಾಡಿಯಲ್ಲಿ ಆ ಒಂದು ಪ್ರೆಷರ್ಸ್ ಅನ್ನೋದು ಏನು ಆಗ್ತಾ ಇದೆ ಅದು ರಿಲೀಸ್ ಮಾಡೋಕ್ಕೆ ಓನ್ಲಿ ವಿತ್ ಮೆಡಿಕೇಷನ್ಸ್ ನಮಗೆ ಸಾಧ್ಯ ಅನ್ನೋ ಒಂದು ಅಡಿಕ್ಷನ್ ಲೆವೆನ್ನು ಬಾಡಿಗೆ ಬಂದುಬಿಡುತ್ತೆ. ಸೊ ಹೀಗಿದ್ದಾಗ ಏನಾಗುತ್ತೆ, ಈ ಒಂದು ಮೈಗ್ರೇನ್ ಹೆಡೇಕ್ ಬರೋಕ್ಕೆ ಮೇನ್ಲಿ ಬ್ರೈನ್ಗೆ ಹೋಗ್ತಕ್ಕಂಥ ಏನು ಒಂದು ಬ್ಲಡ್ ಸಪ್ಲೈ ಅಂತ ಹೇಳ್ತೀವಿ, ಏನು ರಕ್ತ ಕಣಗಳು ಅಂತ ಹೇಳ್ತೀವಿ, ಅಲ್ಲಿ ಎಷ್ಟು ಪ್ರೆಷರ್ಸ್ ಅನ್ನೋದು ಉಂಟಾಗುತ್ತೆ. ಸೊ ತುಂಬ ಪ್ರೆಷರ್ ಅನ್ನೋದು ಕಾಣಿಸ್ಕೊಂಡಾಗ ಸೊ ಈ ಥರದ ಹೆಡೇಕ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಜನರಲಿ ಈ ಥರ ಆಗ್ತಾ ಇರಬೇಕಾದಾಗ ಸೊ ಬಾಡಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಷ್ಟೋ ಜನಕ್ಕೆ ಹೆಡೇಕ್ ಅಸೋಸಿಯೇಟೆಡ್ ಇರುತ್ತೆ. ನಾವು ಹೇಳ್ತೀವಿ ಗ್ಯಾಸ್ಟ್ರಿಕ್ ಹೆಡೇಕ್ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿಯಾಗಿ ಹೆಡೇಕ್ ಬರ್ತಾ ಇರುತ್ತೆ. ಬಿಕಾಸ್ ಎಷ್ಟೋ ಜನ ಕಾಮನ್ಲಿ ನಾವೇ ನೋಡ್ತಾ ಇದ್ದಾಗ ಬೆಳಗ್ಗಿಂದ ಸಾಯಂಕಾಲವರೆಗೂ ಏನೂ ತಿಂದೆ ಕೂತಿದ್ದಾಗ ನಮಗೆ ಹೆಡೇಕ್ ಬಂದುಬಿಡುತ್ತೆ. ಸೊ ಹಸಿವೆಯಿಂದನೂ ಕೂಡ ಎಷ್ಟೋ ಜನಕ್ಕೆ ಹೆಡೇಕ್ ಬರ್ತಾ ಇರುತ್ತೆ. ಸೊ ಕೆಲಸದ ಒತ್ತಡ ಜಾಸ್ತಿ ಆಯಿತು, ಇಲ್ಲ ಕಂಪ್ಯೂಟರ್ ಮುಂದೆ ತುಂಬ ಹೊತ್ತು ಕೂತ್ಕೊಂಡಿದ್ವಿ ಏನೋ ಫಾರ್ ರೇರ್ಲಿ ಅನ್ನೋದಾಗಿರ್ಬೋದು. ಸೊ ಇಷ್ಟು ಜೊತೆ ಇಷ್ಟು ದಿವಸ ಕೂತ್ಕೊಳ್ತಾ ಇರಲ್ಲ, ಒಂದೇನೋ ಸಡನ್ನಾಗಿ ಕೂತ್ಕೊಂಡ್ವಿ ಅಂದರೂ ಕೂಡ 8 to 10 hours ಆದ ತಕ್ಷಣ ಹೆಡೇಕ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಮ್ಮ ಬಾಡಿಗೆ ಎಷ್ಟು ಈ ಒಂದು ಸೂರ್ಯನ ಕಿರಣಗಳು ಅಂತ ಹೇಳ್ತೀವಿ, ಸೊ ಜಾಸ್ತಿ ತಿರುಗಾಡ್ತಾ ಇರಲ್ಲ. ಸೊ ಏನೋ ಒನ್ ಡೇ ಏನೋ ಒಂದು ಕೆಲಸದ ಮೇಲೆ ಹೊರಗಡೆ ಹೋಗೋದಾಗಿರ್ಬೋದು, ಸೊ ಈ ರೀತಿ ಮಾಡ್ಕೊಂಡ ತಕ್ಷಣ ಆ ಸೂರ್ಯದ ಕಿರಣಗಳು ನಮ್ಮ ಬೇನ್ ಸೆಲ್ಸೆ ಬಿದ್ದ ತಕ್ಷಣವೇ ಹೆಡೇಕ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದೆಲ್ಲದಕ್ಕೂ ಮೆಡಿಸಿನ್ಸ್ ಅಂತ ಅಡಿಕ್ಟ್ ಆಗೋಕ್ಕೆ ಹೋಗಬಾರ್ದು. ಬಿಕಾಸ್ ಇದೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್, ಮೇನ್ಲಿ ಈ ಮೈಗ್ರೇನ್ ಹೆಡೇಕ್ ಅನ್ನೋದಾಗಿರ್ಬೋದು, ಇಲ್ಲ ಜನರಲ್ ಯಾವುದೇ ಹೆಡೇಕ್ ಆಗಿರ್ಬೋದು ಕೂಡ. ಸೊ ಅದಕ್ಕೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಆ ಟ್ರಿಗರ್ನ ನಾವು ಕಂಡುಹಿಡ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಬಾಡಿನ ರೆಸ್ಪಾನ್ಸ್ ಮಾಡ್ತಾ ಹೋದಾಗ ಓನ್ಲಿ ವಿತ್ ಅವರ್ ಲೈಫ್ ಸ್ಟೈಲ್ ಚೇಂಜಸ್ ಇಂದನೂ ಹೆಡೇಕ್ನ ಬೆಟರ್ಮೆಂಟ್ ಮಾಡ್ಬೋದು. ಕಾಲ್ ಮಾಡಿದ್ದಾರೆ, ಮಾತನಾಡೋಣ. ಡಾಕ್ಟರ್ ರಾಯಚೂರಿನಿಂದ ಬಸವರಾಜ್ ಕಾಲ್ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ತೆ ಮೇಡಮ್, ಡಾಕ್ಟರ್ ಇದ್ದಾರಾ? ಮಾತಾಡಿ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಮಗೆ ತಲೆನೋವು ಬಹಳ ಇದೆ ಸರ್. ಓಕೆ ಸರ್, ಒಂದ್ ತಿಂಗಳಾಯ್ತು ಸರ್, ಒಂದ್ ತಿಂಗಳಿಸಿ ಬಹಳ ತಲೆ ನೋಯ್ತದೆ ಸರ್. ಓಕೆ, ಸೊ ಒಂದ್ ತಿಂಗಳಿಂದ ತಲೆ. ಅದಕ್ಕಿಂತ ಮುಂಚೆ ಅನ್ನೋದು ಕಾಣಿಸ್ಕೊಳ್ತಾ ಇರಲಿಲ್ಲ ನಿಮ್ಗೆ? ಇಲ್ಲ ಸರ್. ಓಕೆ, ಏನ್ ಕೆಲಸ ಮಾಡ್ತಾ ಇರೋದು, ಎಷ್ಟು ವಯಸ್ಸು ನಿಮ್ದು? ನಮ್ಗೆ 20 ಸರ್. ನಾವು ಇಲ್ಲಿ ಏನು ಓದ್ತಾ ಇರೋದು? ಓದ್ತಾ ಇರೋದಪ್ಪ ನೀವು? ಓಕೆ, ಏನಾದ್ರೂ ಮಾತ್ರೆಗಳು ತಗೋತೀರಾ ಹೆಡೇಕ್ ಬಂದಾಗ? ಇಲ್ಲ, ಮಾತ್ರೆಗಳು. ಓಕೆ ಓಕೆ, ಸೊ ಇದೇ ನಾನು ಹೇಳ್ತಾ ಇದ್ದೆ. ಇವಾಗ ಏನಾದರೂ ಹೆಡೇಕ್ ಬಂದಾಗ ತುಂಬ ಇದೇ ಥರ ಏನಾದರೂ ಬಾಮ್ ಅಪ್ಲೈ ಮಾಡೋದಾಗಿರ್ಬೋದು, ಮೆಡಿಸಿನ್ಸ್ನ ತೊಗೊಳ್ಳೋದಾಗಿರ್ಬೋದು, ಇದು ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಕಂಟಿನ್ಯೂಸ್ ಆಗಿ ಹೆಡೇಕ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ನೀವು ಓದ್ತಾ ಇರೋದ್ರಿಂದ ಏನಾಗುತ್ತೆ, ಸೊ ಓದೋ ಒಂದು ಮಕ್ಕಳಲ್ಲಿ ತುಂಬ ಜಾಸ್ತಿ ನೋಡ್ತೀವಿ. ಸೊ ಅದು ಎಕ್ಸಾಮ್ಸ್ ಅನ್ನೋದಾಗಿರ್ಬೋದು, ಇಲ್ಲ ಏನೋ ನಿಮಗೆ ಒಂದು ಇರತಕ್ಕಂಥ ಟೆನ್ಷನ್ಸ್ ಆಗಿರ್ಬೋದು, ಆ ಗಾಬರಿತನ ಅನ್ನೋದಾಗಿರ್ಬೋದು, ಇದರಿಂದ ಏನಾಗುತ್ತೆ, ಬ್ಲಡ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ, ಬ್ರೈನ್ಸ್ಗೆ ಏನು ಹೋಗ್ತಾ ಇರುತ್ತೆ. ಸೊ ಆ ಥರ ಇದ್ದಾಗ ಈ ಥರ ತಲೆನೋವು ನೀವು ಕಾಣಿಸ್ಕೊಳ್ತಾ ಇರ್ತೀರಾ. ಸೊ ಇದಕ್ಕೆ ಜನ್ರಲಿ ಏನು ಮಾಡಿ, ಫಸ್ಟ್ ಆಫ್ ಆಲ್ ತುಂಬ ಹಸಿವೆಯಿಂದ ಇರೋಕ್ಕಾಗಬಾರ್ದು, ಅದ್ರ ಜೊತೆಗೆ ಈ ಜಾಸ್ತಿ ಕೆಫೈನ್ ಪ್ರಾಡಕ್ಟ್ಸ್ಗಳನ್ನ ತೊಗೋಬೇಡಿ, ಅದು ಕಾಫಿ ಅನ್ನೋದಾಗಿರ್ಬೋದು, ಜಾಸ್ತಿ ಹಣ್ಣುಗಳನ್ನು ತೊಗೊಳ್ತಾ ಬನ್ನಿ, ಅದ್ರ ಜೊತೆಗೆ ಆಯಿಲ್ ಫುಡ್ಸ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬನ್ನಿ, ಅಟ್ಲೀಸ್ಟ್ ನಿಮಗೆ ಎಕ್ಸಾಮ್ ಟೈಮ್ಸಲ್ಲಿ ಸ್ವಲ್ಪ ಡಯಟ್ನ ಮೇಂಟೈನ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಬೆಟರ್ಮೆಂಟ್ ಸಿಗುತ್ತೆ. ತಿರ್ಗಾ ಬರ್ದಿರೋದ ಕೂಡ ನೋಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ ಕಾಲ್ ಮಾಡಿದಕ್ಕೆ. ನೆಕ್ಸ್ಟ್ ಕಾಲರ್ ಮಂಗಳೂರಿನಿಂದ ರಿಯಾಜ್ ಕಾಲ್ ಮಾಡಿದ್ದಾರೆ. ನಮಸ್ತೆ ರಿಯಾಜ್ ಅವರೇ. ಹಲೋ ರಿಯಾಜ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಹಲೋ, ಸರಿಯಾಗಿ ಸಂಪರ್ಕ ಸಿಗ್ತಾ ಇಲ್ಲ ಅನ್ಸುತ್ತೆ. ನೀವು ಹೇಳಿದ್ರಿ ಈಗ ತಲೆನೋವು ಬಂತು ಅಂದ್ಕೊಂಡು ಅದು ಇದು ಬಾಮ್ ಹಚ್ತಾರೆ, ಸದ್ಯಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೋತಾರೆ ಅಂತ. ಬಟ್ ಸ್ಟಾರ್ಟಿಂಗೇ ಒಬ್ರಿಗೆ ತಲೆನೋವು ಬಂತು ಅಂದ ತಕ್ಷಣ ನಾವು ಅದನ್ನ ಮೈಗ್ರೇನ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಒಬ್ರಿಗೆ ಮೈಂಡ್ ಸೆಟ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಅದರಿಂದ ಬರುತ್ತೆ. ಬಟ್ ಅದಾದ ಮೇಲೂ ಕೂಡ ಎಷ್ಟು ಸಲ ರಿಪೀಟ್ ಆಗೋದ್ರಿಂದ ನಾವು ಡಾಕ್ಟರ್ ಹತ್ರ ಹೋಗಿದ್ ಮೈಗ್ರೇನೋ ಅಲ್ವಾ ಅಂತ ಚೆಕ್ ಮಾಡಿಸ್ಕೋಬೇಕು ಅಂತ? ಇಲ್ಲ, ಖಂಡಿತವಾಗ್ಲೂ ಪಿರಿಯೋಡಿಸಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇವ್ರು ಹೇಳಿದ್ರು ಇವಾಗ ಒಂದು ಕಾಲರು ಒಂದು ತಿಂಗಳಿಂದ ಬರ್ತಾ ಇದೆ ಅಂತ ಹೇಳಿ, ಸೊ ಒಂದು ತಿಂಗಳಿಂದ ಬರ್ತಾ ಇದೆ ಅಂದ ತಕ್ಷಣ ಸೊ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇವಾಗ ಏನೋ ಇವಾಗ ನಾವು ಹಸಿವೆಯಿಂದ ಇದ್ದಾಗ ಹೆಡೇಕ್ ಬರ್ತಾ ಇದೆ, ಇವಾಗ ನಮ್ಮ ಕೆಲಸದ ಒತ್ತಡದಿಂದ ಬಂದಿದೆ ಅಂದರೆ 1 day 2 day ಇಟ್ಸ್ ಓಕೆ. ಕಂಟಿನ್ಯೂಸ್ಲಿ 1 weekಿಂದ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಲೇಬೇಕು. ಅದ್ರ ಜೊತೆ ಜೊತೆಗೆ ಎಷ್ಟೋ ಜನಕ್ಕೆ ವಿಜುವಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತಾರೆ, ಹೇಳಿಬಿಡ್ತಾರೆ. ಸೊ ಕಣ್ಣೆಲ್ಲ ಕತ್ಲೆ ಕತ್ಲೆ ಆಗ್ತಾ ಬರುತ್ತೆ, ಕೆಲವೊಬ್ಬರಿಗಂತೂ ಪೂರ್ತಿ ಗಿಡಿನೆಸ್ ಇರುತ್ತೆ, ತಲೆ ಸುತ್ಕೊಂಡು ಬಿದ್ದು ಬಿಟ್ಟಿರ್ತಾರೆ. ಸೊ ಅಷ್ಟೊಂದು ಒಂದು ತಲೆನೋವು ಅನ್ನೋದು ಕಾಡ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಈವನ್ ಈ ಮೈಗ್ರೇನ್ ಹೆಡೇಕಿಂದ ಅಳ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ ಒಬ್ಬೊಬ್ಬರಿಗೆ. ಸೊ ಅಷ್ಟೊಂದು ಹೆಡೇಕ್ಗಳನ್ನ ಇರುತ್ತೆ. ಕೆಲವೊಬ್ಬರಿಗೆ ಪಲ್ಸೇಟಿಂಗ್ ಟೈಪ್ ಆಫ್ ಹೆಡೇಕ್ ಅಂತ ಕರಿತೀವಿ, ಸೊ ಅದು ಯಾರೋ ತೊಗೊಂಡು ಹೊಡೆದಂಗಿರುತ್ತೆ ಸೊ ಅಂತ ಹೇಳ್ತಾರೆ ಪೇಷಂಟ್ಸೇ ಬಂದು. ಸೊ ಆ ಥರ ಹೆಡೇಕು ಕೂಡ ನಾವು ನೋಡ್ತಾ ಬರ್ಬೋದು ಜನರಲಿ. ಸೊ ಇದೆಲ್ಲ ಸೈನ್ಸ್ ಆಫ್ ಮೈಗ್ರೇನ್ ಅಂತ ಹೇಳ್ತೀವಿ. ಜನರಲಿ ತುಂಬ ಕಾಮನ್ ಆಗಿ ನೋಡ್ತಾ ಬರೋದನ್ನು ನಾವು ಇದನ್ನು ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಅಂತ ಹೇಳ್ಬೋದು.
ಇದರಲ್ಲಿ ಮೈಗ್ರೇನಲ್ಲಿ ತುಂಬ ವಾಮಿಟಿಂಗ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಪೇಷಂಟ್ಸ್ಗಳಲ್ಲಿ. ಸೊ ಅದು ಹೇಳ್ತಾ ಬರ್ತಾರೆ, ಸೊ ಅದು ಆಗೋವರೆಗೂ ನಮಗೆ ರಿಲೀಫ್ ಆಗಲ್ಲ, ಇಲ್ಲಾಂದರೆ ಅದು ಆಗೋದೇ ಇಲ್ಲ ಸರ್, ಅದು ನಮಗೆ ಜಸ್ಟ್ ನಾಸಿಯೇಟಿಂಗ್ ಸೆನ್ಸೇಷನ್ ಕೊಡುತ್ತೆ. ಸೊ ಕೆಲವೊಂದು ಸ್ಮೆಲ್ಲು ಕೂಡ ನಂಗೆ ಟ್ರಿಗರ್ ಮಾಡ್ತಾ ಬರುತ್ತೆ. ಸ್ಮೆಲ್ ಅಂದರೆ ನನಗೆ ಆಗೋದಿಲ್ಲ, ಸ್ಮೆಲ್ ಬಂದ ತಕ್ಷಣ ವಾಮಿಟಿಂಗ್ ಫೀಲಿಂಗ್ ಬರುತ್ತೆ ನನಗೆ ಅನ್ನೋ ರೀತಿನೂ ಕೂಡ ಹೇಳ್ತಾ ಇರ್ತಾರೆ. ಓಕೆ ಡಾಕ್ಟರ್, ರಿಯಾಜ್ ಮತ್ತೆ ಕಾಲ್ ಮಾಡಿದ್ದಾರೆ, ಮಾತಾಡೋಣ. ರಿಯಾಜ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಹಲೋ ಹಲೋ ರಿಯಾಜ್ ಅವರೇ, ಹಲೋ, ಯಾಕೋ ಸರಿಯಾಗಿ ಮತ್ತೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮಾತಾಡ್ತಿದ್ದಾರೆ ಅನ್ಸುತ್ತೆ. ರಿಯಾಜ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ ಹಲೋ, ಓಕೆ ರಿಯಾಜ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಳಿ. ಓಕೆ ಹೇಳಿ ರಿಯಾಜ್. ಹಲೋ ಹಲೋ ಹೇಳಿ ರಿಯಾಜ್. ರಿಯಾಜ್ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ನಿಮ್ದು ಕ್ವಶನ್ ಏನಿದೆ ಅದನ್ನ ಕೇಳಿ. ನಮ್ಗೆ ಇದು ತಲೆನೋವು, ಬಿಸಿಲಿಗೆ ಹೋದ್ರೆಲ್ಲ ತಲೆನೋವು ಜಾಸ್ತಿ ಆಗಿದೆ. ಓಕೆ, ಎಷ್ಟು ದಿವಸದಿಂದ ನಿಮಗೆ ತಲೆನೋವು? ಬಿಸಿಲಿಗೆ ಹೋದ್ರೆಲ್ಲ ತಲೆನೋವು ಜಾಸ್ತಿ ಆಗ್ತಾ ಇದೆ. ಅಲ್ಲ, ಎಷ್ಟು ದಿವಸದಿಂದಪ್ಪ ನಿಮಗೆ ಇದು ತೊಂದರೆ? ಓಕೆ, ಕಾಲ್ ಕಟ್ ಆಯ್ತು ಅಂತ ಅನ್ಸುತ್ತೆ. ಒಂದ್ ರೀತಿ ಜನರಲ್ ಪ್ರಾಬ್ಲಮ್ ಅನ್ಕೊಂಡ್ರೆ, ಈಗ ರಿಯಾಜ್ ಅವ್ರ ತರಾನೇ ತುಂಬಾ ಮಂದಿಗೆ ಬಿಸಿಲಿಗೆ ಹೋದ್ರೆ ಸಾಕು, ಸೂರ್ಯನ ನೋಡೋದಕ್ಕೂ ಕೂಡ ಆಗೋದಿಲ್ಲ. ಆ ಬಿಸಿಲಿಗೆ ತಲೆನೋವು ಬರೋದು ಯಾಕೆ? ಇದು ಮೈಗ್ರೇನ್ ನ ಒಂದು ಪಾರ್ಟ್ ಅಥವಾ ಜನರಲ್ ಆಗಿ ಇರೋ ತಲೆನೋವು ಅಂತ? ಡೆಫಿನೆಟ್ಲಿ, ನೀವು ಮುಂಚೆ ಕೇಳ್ದಂಗೆ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಕಾಸ್ ಫಾರ್ ಮೈಗ್ರೇನ್ ಹೆಡ್ ಏಕ್ ಅಂತ ಹೇಳ್ಬೋದು. ಬಿಕಾಸ್ ಫೋಟೋಫೋಬಿಯಾ ಅಂತ ಕರಿತೀವಿ. ಸೊ ಇದು ತುಂಬಾ ಜನರಲ್ಲಿ ಮೈಗ್ರೇನ್ ಅಲ್ಲಿ ಕಾಮನೆಸ್ಟ್. ಇದು ಒಂದು 100%ಗೆ ಮೈಗ್ರೇನ್ ಇದೆ ಅಂದಾಗ 70% ಜನಕ್ಕೆ ಈ ಫೋಟೋಫೋಬಿಯಾ ಅನ್ನೋದು ಇರುತ್ತೆ. ಸೊ ಅದು ಬರೀ ಸೂರ್ಯದ ಕಿರಣಗಳಲ್ಲ, ಮನೆಯಲ್ಲೇ ಏನಾದರೂ ಒಂದು ಶಾರ್ಪ್ ಲೈಟ್ ಹಾಕ್ತಾ ಇದ್ದೀವಿ ಅಂದರೂ ಕೂಡ ಆ ಹೆಡೇಕ್ ಅನ್ನೋದು ಟ್ರಿಗರ್ ಆಗ್ತಾ ಬರುತ್ತೆ. ಅದಕ್ಕೆ ನೋಡ್ತೀವಿ ಕೆಲವೊಬ್ಬರು ಮನೆಯಲ್ಲಿ ಈ ಹೆಡೇಕ್ಗೋಸ್ಕರನೇ ಸ್ವಲ್ಪ ಡಿಮ್ ಲೈಟ್ನ ಯೂಸ್ ಮಾಡ್ತಾ ಇರ್ತಾರೆ, ಬಿಕಾಸ್ ಅವ್ರ ಮಕ್ಕಳಿಗೆ ಆಗ್ತಾ ಇರೋದಿಲ್ಲ, ಸೊ ಅವ್ರ ಮನೇಲಿರೋರಿಗೆ ಆಗ್ತಾ ಇರಲ್ಲ ಅಂತ ಆ ಥರದ ಒಂದು ಅಟ್ಮಾಸ್ಫಿಯರ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಅದು ಜನ್ರಲಿ ಏನಾಗುತ್ತೆ, ನಮ್ಮ ಬಾಡಿಲಿ ಇರ್ತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಜಾಸ್ತಿ ರಿಲೀಸ್ ಆಗುತ್ತೆ, ಅದರಿಂದ ಇರೋಕ್ಕಂಥ ಒಂದು ಕೆಮಿಕಲ್ ಹೇಳ್ತೀವಿ ಸೆರೋಟಿನಿನ್ ಕೆಮಿಕಲ್ ಅಂತ. ಸೊ ತುಂಬ ಜಾಸ್ತಿ ರಿಲೀಸ್ ಆಗ್ತಾ ಬರುತ್ತೆ. ಸೊ ಅದರಿಂದನೂ ಅಲ್ಲಿ ಆಗ್ತಕ್ಕಂಥ ಏರ್ಪೇರುಗಳಿಂದ ಈ ಹೆಡೇಕ್ಸ್ ಕಾಣಿಸ್ಕೊಬರುತ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿನಿಂದ ರಾಜು ಕಾಲ್ ಮಾಡಿದ್ದಾರೆ. ನಮಸ್ತೆ ರಾಜು ಅವರೇ. ಹೇಳಿ ಮೇಡಮ್. ರಾಜು ಅವರೇ, ನಿಮ್ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ಹಲೋ ಸರ್. ಹಲೋ ಹೇಳಿ ರಾಜು ಅವರೇ. ಸರ್, ಇದು ತಲೆನೋವು ಹೆಡೇಕ್ ಅವಾಗ ಅವಾಗ ಒಂದು 3 months ಬರ್ತಾ ಇರ್ತದೆ, ವಾಮಿಟ್ ಆಗೋವರೆಗೂ ಕಡಿಮೆ ಆಗಲ್ಲ. ಓಕೆ, ಸೊ ಟ್ರೀಟ್ಮೆಂಟ್ ತಗೋತಾ ಇದ್ದೀರಪ್ಪ ಇದಕ್ಕೆ? ಮೆಡಿಸಿನ್ ನಾನು ಇಲ್ಲಿ ಕ್ಲಿನಿಕ್ ತೋರ್ಸ್ ತಗೊಳ್ತಾ ಇರ್ತೀನಿ, ಒಂದು 3-4 ಒಂದ್ಸತಿ ಇದರ ಆಗ್ತಾ ಇರ್ತದೆ. ಓಕೆ, ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಇವಾಗ 3 ನೀವು ಹೇಳ್ತಾ ಇದ್ದೀರಾ ವಾಮಿಟ್ ಆದ್ಮೇಲೆ ಬೆಟರ್ ಆಗುತ್ತೆ ಅಂತ. ಜನ್ರಲಿ ಇದು ಮೈಗ್ರೇನ್ ಹೆಡೇಕ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅದ್ರ ಜೊತೆ ಜೊತೆಗೆ ನಿಮ್ಗೆ ಏನೇನಕ್ಕೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ಸೊ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಥರ ಒಂದು ನೀವು ಪೇಜಲ್ಲೂ ಕೂಡ ಬರ್ಕೋಬೋದು, ಅಂದರೆ ನಾನು ಏನೇನು ಮಾಡ್ಕೊಂಡಾಗ ಈ ತೊಂದರೆ ಬರ್ತಾ ಇದೆ. ಸೊ ವೆದರ್ ನನಗೆ ಏನಾದರೂ ಸ್ಮೆಲ್ಲಿಂದ ಬರ್ತಾ ಇದೆಯಾ, ತುಂಬ ಸೌಂಡ್ ಬಂದಾಗ ಬರ್ತಾ ಇದೆಯಾ, ಇಲ್ಲ ಈ ಫುಡ್ ತೊಗೊಂಡಾಗ ನನಗೆ ಈ ಥರ ಹೆಡೇಕ್ ಬರ್ತಾ ಇದೆಯಾ. ಸೊ ಇದನ್ನೆಲ್ಲ ಮಾಡಿಕೊಂಡು ಫಸ್ಟ್ ಆ ಥರದ ಒಂದು ಪ್ರಾಡಕ್ಟ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರೋದು. ಅದು ಬಿಟ್ಟರೆ ಕಾಮನ್ ಆಗಿ ಹೇಳಬೇಕು ಅಂದರೆ, ಸೊ ಸ್ವಲ್ಪ ಡೈರಿ ಪ್ರಾಡಕ್ಟ್ಸ್, ಇದು ಈ ಬ್ರೆಡ್ ಅನ್ನೋದಾಗಿರ್ಬೋದು, ಬಟರ್ಸ್ ಅನ್ನೋದಾಗಿರ್ಬೋದು, ಸ್ವಲ್ಪ ಹಾಲು ಅನ್ನೋದಾಗಿರ್ಬೋದು, ಈ ಥರದನ್ನು ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಇದು ತೊಗೊಂಡಾಗ ನಮ್ಮ ಬಾಡಿಗೆ ಟ್ರಿಗರ್ ಆಗ್ತಾ ಬರುತ್ತೆ ಈ ಥರದ ಹೆಡೇಕ್ಸ್ ಇದ್ದವರಿಗೆ. ಅದನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಸ್ವಲ್ಪ ವಿಟಮಿನ್ ಸಿ ರಿಚ್ ಫುಡ್ಸ್, ಅದು ಬಂದು ಆರೆಂಜ್ ಜ್ಯೂಸ್ ಅನ್ನೋದಾಗಿರ್ಬೋದು, ಸೊ ಇಲ್ಲಿ ಯಾವುದೇ ಥರದ ಒಂದು ಹಣ್ಣುಗಳಾಗಿದ್ದು ತೊಗೊಳ್ತಾ ಬನ್ನಿ, ಅದರಿಂದನೂ ನಿಮಗೆ ಬಾಡಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ರಾಜು ಅವರೇ ಕಾಲ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಕಾಲರ್ ಬಿಡದಿಯಿಂದ ಉಷಾ ಕಾಲ್ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ಉಷಾ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಲೋ. ಉಷಾ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಡಾಕ್ಟರ್ ಇದ್ದಾರೆ. ನಿಮ್ಗೆ ಏನ್ ಸಮಸ್ಯೆ ಇದೆ, ಏನ್ ಪ್ರಶ್ನೆ ಇತ್ತು ಕೇಳಿ. ಹಲೋ ಸರ್, ನಮಸ್ತೆ, ನನ್ನ ಹೆಸರು ಉಷಾ ಅಂತ ಹೇಳಿ. ಓಕೆ, ನಮಸ್ಕಾರ ಹೇಳಿ. ನಿಮಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಓಕೆ. ಹಲೋ ಹೇಳಿ ಅಮ್ಮ, ಎಷ್ಟು ವರ್ಷದಿಂದ ಇದೆ ಮೈಗ್ರೇನ್ ಪ್ರಾಬ್ಲಮ್ ನಿಮಗೆ? ಸರ್, ನನಗೆ 3-4 ಇದೆ ಸರ್. ನಾನು ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ನ್ಯೂರೋ ಸರ್ಜನ್ ಹತ್ರ. ಓಕೆ. ಆದ್ರೂ ಕಮ್ಮಿ ಆಗ್ತಾನೇ ಇಲ್ಲ. ತುಂಬಾ ವರ್ಷಗಳಿಂದ ನಾನು ತುಂಬಾ ಇದೇ ತಲೆನೋವಿಗೆ ಒಂದ್ ಸ್ವಲ್ಪ ಲೈಟ್ ಜಾಸ್ತಿ ಆದ್ರೆ ಆಗೋದಿಲ್ಲ, ಶಬ್ದ ಆದ್ರೆ ಆಗೋದಿಲ್ಲ, ವಾಮಿಟಿಂಗ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಜಾಸ್ತಿ ತಲೆನೋವು ತಡಿಯಕ್ ಆಗದೆ ಇದ್ದಾಗ ಹೆಡ್ಸೆಟ್ ಅಂತ ಮಾತ್ರೆ ಕೊಟ್ಟಿದ್ದಾರೆ ನುಂಗೋದಕ್ಕೆ. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಇವಾಗ 3-4 ಅಂದ್ರೆ ಇದು ತುಂಬಾ ಕ್ರಾನಿಕ್ ಕಂಡೀಷನ್ಸ್ ಆಗಿರುತ್ತೆ. ಅಂಡ್ ನೀವೇನ್ ಮಾತ್ರೆಗಳು ತಗೋತಾ ಇದ್ದೀರಾ, ಸೊ ಪರ್ಟಿಕ್ಯುಲರ್ ಡಾಕ್ಟರ್ ಹತ್ರ? ಸೊ ತಗೊಳ್ತಾ ಇರೋದು ಸರಿಯಾದ ಮಾತ್ರೆಗಳನ್ನೇ ಕೊಡ್ತಾ ಇರ್ತಾರೆ. ಬಟ್ ಒನ್ ಥಿಂಗ್ ಏನಾಗುತ್ತೆ ಅಂದ್ರೆ, ನಿಮ್ಗೆ ಎಕ್ಸ್ಟರ್ನಲ್ ಸಪ್ಲಿಮೆಂಟೇಷನ್ಸ್ ಕೊಡ್ತಾ ಇರ್ತಾರೆ. ಸೊ ಬಾಡಿಯಲ್ಲಿ ಏನು ವಿಟಮಿನ್ಸ್ ಕಮ್ಮಿ ಆಗ್ತಾ ಇದೆ ಅದು ಹೊರಗಡೆಯಿಂದ ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಸಪ್ಲಿಮೆಂಟ್ ಕೊಡೋ ಮುಖಾಂತರ.
ಅದ್ರ ಜೊತೆ ಜೊತೆಗೆ ಪೇನ್ ಕಿಲ್ಲರ್ಸ್ ತಗೋತಾ ಇದ್ದೀರಾ, ಅವಾಗ ತುಂಬ ಪೇನ್ ಸಿವಿಯರ್ ಆದಾಗ ಇದೇನಾಗ್ಬಿಡುತ್ತೆ, ಬಾಡಿ ಅಡಿಕ್ಟ್ ಆಗಿಬಿಡುತ್ತೆ. ಜೀವನದಲ್ಲಿ ಪೂರ್ತಿ ತಗೊಳೋಕ್ಕಿಂತಲೂ ಏನಾಗುತ್ತೆ, ನಿಮಗೆ ಹೋಮಿಯೋಪತಿಕ್ ಮೆಡಿಸಿನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಕಂಡೀಷನ್ಸ್ ನೋಡೋ ಪ್ರಕಾರ ಡಯಟು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಅಷ್ಟೊಂದು ಕಂಟ್ರೋಲಿಗೆ ಬರೋದಿಲ್ಲ. ಸೊ ಬೇಕಾದರೆ ನೀವು ತಗೊಳ್ತಕ್ಕಂಥ ಮಾತ್ರೆ ಜೊತೆಗೆ ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಅದರಿಂದ ನಿಮ್ಮ ಏನು ರಕ್ತ ಕಣಗಳಲ್ಲಿ ಪ್ರೆಷರ್ಸ್ ಆಗ್ತಾ ಬರುತ್ತೆ, ಆ್ಯಂಡ್ ಕೆಮಿಕಲ್ ಸೆರೋಟೋನಿನ್ ಕೆಮಿಕಲ್ ಇಂಬ್ಯಾಲೆನ್ಸ್ ಉಂಟಾಗ್ತಾ ಇದೆ. ಸೊ ಅದು ಸರಿ ಮಾಡೋ ಮುಖಾಂತರ ನಿಮ್ಮ ಬಾಡಿಯಲ್ಲಿ ಇರತಕ್ಕಂಥ ರೋಗ ನಿರೋಧಕ ಶಕ್ತಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಮಾಡೋ ಮುಖಾಂತರ ನಾವು ಇದೆಲ್ಲದನ್ನೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ. ನೀವು ಒಂದ್ಸತಿ ಬಂದು ಭೇಟಿ ಕೊಡಿ, ನಿಮ್ಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದಮ್ಮ. ಓಕೆ, ಥ್ಯಾಂಕ್ ಯು ಉಷಾ ಅವರೇ ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ಇನ್ನು ನಾವು ಕೂಡ ಹೋಮಿಯೋಪತಿಯಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಇದೆ ಮೈಗ್ರೇನ್ ಬಗ್ಗೆ ಅಂತ ತಿಳಿಸ್ಕೊಡೋದು ಬಾಕಿ ಇದೆ. ಡಾಕ್ಟರ್ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಅದಕ್ಕೂ ಮುಂಚೆ ಚಿಕ್ಕ ಬ್ರೇಕ್. ಟ್ರೈ ದಿಸ್ ನೋಸ್ಕಾಸ್ ನೋಸ್ಕಾ ಕ್ರೀಮ್. ಇದನ್ನು ರಾತ್ರಿ ಬರೀ ಒಂದು ಬಾರಿ ಉಪಯೋಗಿಸಿದ್ರೆ ಕೊಲಗುತ್ತೆ ಆಳದ ಕಲೆ, ಮತ್ತು ಕೆಲವೇ ವಾರಗಳಲ್ಲಿ ನಿಮಗೆ ನೀಡುತ್ತೆ ಸ್ಟಾರ್ ನಂತಹ ಹೊಳಪಿನ ಮುಖ. ಈಗ ಸ್ಕಾರ್ ಅಲ್ಲ, ಸ್ಟಾರ್ ಆಗಿ ಕಾಣ್ತೀರಾ. ಆಭರಣ ಪ್ರೈಸಸ್ ಅನ್ನು ಕಂಪೇರ್ ಮಾಡುವಾಗ ಈ ಡಿಸೈನ್ ಹಾಗಿದೆ, ವರ್ಕ್ಮೆನ್ಶಿಪ್ ಹೀಗಿದೆ ಅಂತ ಮಾರ್ಕೆಟ್ ನಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರಾ? ಲಲಿತಾ ಜ್ಯುವೆಲರಿಯಲ್ಲಿ ನಿಮಗೆ ಇಷ್ಟವಾದ ಒಡವೆಗೆ ಎಸ್ಟಿಮೇಟ್ ಸ್ಲಿಪ್ ತಗೊಳ್ಳಿ, ಆ ಒಡವೆನ ಫೋನ್ ನಲ್ಲಿ ಒಂದು ಫೋಟೋ ತಗೊಳ್ಳಿ, ಎರಡನ್ನು ಇಟ್ಕೊಂಡು ನಾಲ್ಕೈದು ಶೋರೂಮ್ ನಲ್ಲಿ ಕಂಪೇರ್ ಮಾಡಿ, ಎಲ್ಲಿ ಬೆಲೆ ಕಡಿಮೆ ಇದೆಯೋ ಅಲ್ಲೇ ಕೊಂಡ್ಕೊಳ್ಳಿ, ಇದುವರೆಗೂ ಹೆಚ್ಚು ಹಣ ಕೊಟ್ಟಿದ್ದು ಸಾಕು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ 380-300-300. ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಎನ್ಐ ಹೋಮ್ ಥಿಯೇಟರ್ 10ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿರುವ ಡಿಎನ್ಐ ವಾಕಥಾನ್ ನಲ್ಲಿ ಭಾಗವಹಿಸಿ ಲಕ್ಷಾಂತರ ಬಹುಮಾನ ಗೆಲ್ಲಿ. ಇದೇ ಶನಿವಾರದಂದು ನಡೆಯಲಿರುವ ವಾಕಥಾನ್ ನಲ್ಲಿ ಭಾಗವಹಿಸಿ 300,000 ಬೆಲೆವಾಳುವ ಡಿಎನ್ಐ ಹೋಮ್ ಥಿಯೇಟರ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಬೆಳಂದೂರಿನಲ್ಲಿ ನಡೆಯುವ ವಾಕಥಾನ್ ಗೆ ಪ್ರವೇಶ ಉಚಿತ. ಹೆಸರು ನೋಂದಾಯಿಸಿಕೊಳ್ಳಲು ಮತ್ತು ಟೀ ಶರ್ಟ್ ಪಡೆಯಲು ಕೂಡಲೇ ಕರೆ ಮಾಡಿ 9538-9238-7. ಮಮ್ಮಿ ಪಾಪಾ ಎಷ್ಟು ಖುಷಿ ಆಗಿದ್ದಾರೆ. ನಿಂದಲ್ಲ ಬುದ್ಧು, ನಂದು. ಅವ್ರಿಗೆ ಗೊತ್ತಿತ್ತು ನಾನ್ ತೊಡೋಲಾಗಿ ಸರ್ಜನ್ ಆಗ್ತೀನಿ ಅಂತ. ನೋಡು ಹೆಂಗ್ ನೋಡ್ತಿದ್ದಾರೆ. ಏನಾಯ್ತು, ನಿಂಗ್ ಕಾಣಿಸ್ತಿಲ್ವಾ? ಅವರು ನನ್ನ ಯಾವಾಗ್ಲೂ ನೋಡ್ತಿರ್ತಾರೆ ಅಲ್ವಾ ಅಜ್ಜಿ? ಯಾವಾಗ್ಲೂ. ಅವ್ರು ಪ್ರಾಮಿಸ್ ಮಾಡಿದ್ರು ಯಾವಾಗ್ಲೂ ನನ್ ಜೊತೆಗಿರ್ತೀನಿ ಅಂತ. ಹಾಗೆ ಇದಾರೆ ಕೂಡ. 300 ವರ್ಷಗಳ ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪರ್ಟ್ ಸರ್ವಿಸ್ ನ ಜೊತೆ ಕೆನರಾ ಬ್ಯಾಂಕ್, HSBC ಮತ್ತು ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ತಂದಿದೆ ಎಲ್ಲಕ್ಕಿಂತ ಉತ್ತಮ ಇನ್ಶೂರೆನ್ಸ್ ಪ್ಲಾನ್ಗಳು. ಮತ್ತೊಂದು ಪ್ರಾಮಿಸ್, ನಿಮ್ಮೆಲ್ಲ ಪ್ರಾಮಿಸ್ ಸಂಪೂರ್ಣಗೊಳ್ಳುತ್ತೆ. ಕೆನರಾ, HSBC, ಓರಿಯಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಲೈಫ್ ಇನ್ಶೂರೆನ್ಸ್. ಆಪ್ಕೆ ವಾದೆ ಸರಾಖೋಬರ್. ಬ್ರೇಕ್ ಆದ್ಮೇಲೆ ಹೆಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಕೆಆರ್ ಪೇಟೆಯಿಂದ ಕಾಲ್ ಮಾಡಿದ್ದಾರೆ ನೇತ್ರಾವತಿ ಅಂತ. ನಮಸ್ತೆ ನೇತ್ರಾವತಿ ಅವರೇ. ನೇತ್ರಾವತಿ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಮೈಗ್ರೇನ್ ವಿಚಾರವಾಗಿ. ಹಲೋ ಸರ್, ತಲೆನೋವು ಸರ್ ನಮ್ಮ ಯಜಮಾನರಿಗೆ 6 ತಿಂಗಳಿಂದ. ಓಕೆ, ಸೊ 6 ಮಂತ್ಸ್ ಇಂದ ಏನಾದ್ರೂ ಮಾತ್ರೆಗಳು ತಗೋತಾ ಇದಾರಮ್ಮ ಅವರು? ಸರ್ ತೋರ್ತಿದ್ರು ಆಸ್ಪತ್ರೆಗೆ, ಕಮ್ಮಿನೇ ಆಗಿಲ್ಲ. ಏನಂತ ಹೇಳಿದಾರೆ, ಯಾಕೆ ಬರ್ತಾ ಇದೆ ಅಂತ ಕೇಳಿದ್ದೀರಾ ನೀವು? ಮಾತ್ರೆ ಕೊಟ್ರು ಸರ್. ಸೊ ತೊಂದ್ರೆ ಇರಲ್ಲಮ್ಮ. ಫಸ್ಟ್ ಆಫ್ ಆಲ್ ನೋಡಿ, 6 ಮಂತ್ಸ್ ಅಂದ್ಮೇಲೆ
ಇವಾಗ ಏನಾದರೂ ಒಂದು ಹೆಡ್ಏಕ್ ಅಲ್ಲಿ ಫೈಂಡಿಂಗ್ಸ್ ಕಾಣಿಸ್ಕೊಂಡ್ರೆ ಮಾತ್ರ ಆ ಥರದ ಮಾತ್ರೆಗಳು ಕೊಡೋಕ್ಕೆ ಸಾಧ್ಯ. ಸೊ ಅವರು ಫೈಂಡಿಂಗ್ಸ್ನ ಕಂಡ್ಕೊಂಡಿರ್ತಾರೆ. ನಾರ್ಮಲ್ ಎಕ್ಸ್ರೇಲಿ ಅಷ್ಟೊಂದು ಫೈಂಡಿಂಗ್ಸ್ ಇಲ್ಲ ಅಂದಾಗ MRI ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತಾರೆ. ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಚೇಂಜಸ್ಗಳು ಕೂಡ ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟಾಗಿ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕಾದರೂ ನೀವು ಮಾಡಿಸ್ಕೋಬೇಕಾಗತ್ತೆ. ಅದ್ರ ಮುಖಾಂತರ ಟ್ರೀಟ್ಮೆಂಟ್ ತೊಗೊಂಡಾಗ ಸೊ ನಿಮಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದಾಗಿರ್ಬೋದು. ಆ್ಯಂಡ್ ಅಟ್ಲೀಸ್ಟ್ ನಿಮ್ಮ ಕಾಯಿಲೆಗೆ ನಾವು ಜನರಲ್ ಮ್ಯಾನೇಜ್ಮೆಂಟ್ ಅಂದರೆ ಊಟ ತಿಂಡಿಯಲ್ಲಿ ಆಗಿರ್ಬೋದು, ಸೊ ಅದು ಮೈಗ್ರೇನ್ ಅಂತ ಡೇಕ್ ಆಗಿರ್ಬೋದು, ಈಗೇನು ಮಾತಾಡ್ತಾ ಇದ್ವಿ ಕಾರ್ಯಕ್ರಮದಲ್ಲಿ ಅದೇ ಆಗಿದ್ದಾಗ ಸೊ ನಾವು ಡಯಟ್ ಅನ್ನೋದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಕರೆಕ್ಟಾಗಿ ಟೈಮಲ್ಲಿ ಊಟ ಮಾಡೋದನ್ನ ಸ್ವಲ್ಪ ಹ್ಯಾಬಿಟ್ ಮಾಡ್ಕೋಬೇಕಾಗತ್ತೆ. ನಿದ್ದೆ ಕರೆಕ್ಟಾಗಿ 7-8 hours ನಿದ್ದೆ ಮಾಡೋದಾಗಿರ್ಬೋದು, ಸೊ ಸ್ವಲ್ಪ ಬೆಳಗಿನ ಜಾವ ಎದ್ದುಬಿಟ್ಟು ವಾಕ್ ಮಾಡೋದಾಗಿರ್ಬೋದು, ಸ್ವಲ್ಪ ಸೂರ್ಯನ ಕಿರಣಗಳ ಬೆಳಗಿನ ಜಾವ ಏನು ಬರುತ್ತೆ ಸೊ ಎಳಿಬಿಸಿಲು ಅಂತ ಹೇಳ್ತೀವಿ, ಸೊ ಆ ಥರದನ್ನು ಸ್ವಲ್ಪ ತೊಗೊಳ್ಳೋದಾಗಿರ್ಬೋದು. ಈ ಥರ ಮಾಡಿದಾಗ ಬಾಡಿ ಹೊಂದ್ಕೊಳುತ್ತಮ್ಮ ನಮ್ಮ ಎನ್ವಿರಾನ್ಮೆಂಟ್ಗೆ, ಸೊ ಅವಾಗ ಇರುವಂಥ ಕಾಯಿಲೆನೂ ಕಡಿಮೆ ಆಗ್ತಾ ಬರುತ್ತೆ. ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸಿ ಅದ್ರ ಮುಖಾಂತರ ಏನಾದರೂ ಇದ್ದರೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಇಲ್ಲಾಂದರೆ ನಾನು ಹೇಳ್ತಕ್ಕಂಥ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ, ನಿಮಗೆ ಆ ಒಂದು ಕಾನ್ಫಿಡೆನ್ಸು ಚೇಂಜಸ್ ಅವ್ರಿಗೆ ಕಾಣಿಸ್ಕೊಳ್ಳೋದು ನೀವು ಕಂಡು ಬರ್ತೀರಮ್ಮ. ಓಕೆ, ಥ್ಯಾಂಕ್ ಯು ನೇತ್ರಾವತಿ ಅವರೇ ಕಾಲ್ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಈಗ ಮೈಗ್ರೇನ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ನಾವು MRI ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕಾ, ಅದು ಬಿಟ್ಟು ಬೇರೆ ಮಾರ್ಗದಿಂದ ಮೈಗ್ರೇನ್ ಇದೆ ಅನ್ನೋದು ಗೊತ್ತಾಗೋದಿಲ್ವಾ ಅಂತ? ಇಲ್ಲ, ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಬಟ್ ದ ಓನ್ಲಿ ಥಿಂಗ್ MRI ಸ್ಕ್ಯಾನಿಂಗ್ ಮಾಡಿಸೋ ಉದ್ದೇಶ ಏನು ಅಂದಾಗ, ಸೊ ಎಲ್ಲ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಆದರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಸಂಗದಲ್ಲಿ ಮೈಗೆ MRI ಸ್ಕ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟರೂ ಕೂಡ ಈಗ ವಿತ್ ಆರಾ ವಿತೌಟ್ ಆರಾ ಅಂತ ನಾವು ಡಿವೈಡ್ ಮಾಡ್ತೀವಿ ಮೈಗ್ರೇನ್ ಹೆಡ್ಏಕ್ನ. ಅಂದರೆ ವಿತ್ ಆರಾ ಅಂದರೆ ಸೊ ಇವಾಗ ಮೈಗ್ರೇನ್ ಹೆಡ್ಏಕ್ ನನಗೆ 2 days ಆದಮೇಲೆ ಬರುತ್ತಪ್ಪ ಅಂದಾಗಲೇ ಇವತ್ತಿಂದ ನಮಗೇನೋ ಸ್ಟ್ರೆಸ್ ಆಗೋಗೋದು, ಒಂದು ಚಿಕ್ಕ ಕೆಲಸಕ್ಕೆ ಡಿಪ್ರೆಸ್ ಆಗುವಂಥದ್ದಾಗಿರ್ಬೋದು, ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗೋದಾಗಿರ್ಬೋದು, ಇದೆಲ್ಲ ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಅದಾದಮೇಲೆ ಅದನ್ನು ಫಸ್ಟ್ ಫೇಸ್ ಅಂತಲೂ ಕರಿತೀವಿ, ಇದೆಲ್ಲ ಪ್ರೋಟ್ರೋಮ್ ಫೇಸ್ ಅಂತಲೂ ಕರಿತೀವಿ. ಸೊ ನೆಕ್ಸ್ಟ್ ಬರೋದನ್ನೇ ಈ ಆರಾ ಫೇಸಲ್ಲಿ ಏನಾಗ್ಬಿಡುತ್ತೆ, ಸೊ ವಿಜುವಲ್ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ಇವಾಗ ಸಾಯಂಕಾಲ ನಮಗೆ ಬರುತ್ತೆ ಅಂದರೆ ಬೆಳಗ್ಗೆ ಏನೋ ಸ್ವಲ್ಪ ಮಂಜು ಮಂಜು ಕಾಣಿಸ್ತಕ್ಕಂಥದ್ದು, ವಿಜುವಲ್ ಡಿಸ್ಟರ್ಬೆನ್ಸ್ ಆಗಂಥದ್ದು, ಕಣ್ಣಲ್ಲಿ ಸ್ವಲ್ಪ ಚಿಕ್ಕೆ ಚಿಕ್ಕೆ ಬರೋ ಥರ ಕಾಣಿಸ್ಕೊಳ್ಳೋದು, ಅಕ್ಷರಗಳು ಸರಿಯಾಗಿ ಕಾಣಿಸ್ಕೊಳ್ದೆ ಇರೋವಂಥದ್ದು, ಬರೀ ಮಲ್ಕೋಬೇಕು ಅನ್ನಿಸ್ತಕ್ಕಂಥದ್ದು, ಸೊ ಇದೆಲ್ಲ ಕಂಡೀಷನ್ ಸೆಕೆಂಡ್ ಫೇಸಲ್ಲಿ ಆಗ್ಬಿಡುತ್ತೆ. ಅದಾದಮೇಲೆ ಥರ್ಡ್ ಫೇಸ್ನ ಪೇಯ್ನ್ ಫೇಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ನಾನು ಮುಂಚೆ ಹೇಳ್ತಕ್ಕಂಥದ್ದು ಪಲ್ಸೇಟಿಂಗ್ ಟೈಪ್ ಆಫ್ ಪೇಯ್ನ್ ಇರುವಂಥದ್ದಾಗಿರ್ಬೋದು, ಅದ್ರ ಜೊತೆ ಜೊತೆಗೆ ಈ ನಾಸಿಯಾ ಅನ್ನೋದು, ವಾಮಿಟಿಂಗ್ ಅನ್ನೋದು, ಸೆನ್ಸೇಷನ್ಸ್ ಪ್ರತಿಯೊಂದು ಕಾಣಿಸ್ಕೊಳ್ತಾ ಬರುತ್ತೆ. ಸೊ ಈ ಒಂದು ಥರ್ಡ್ ಪೇಯ್ನ್ ಫೇಸ್ಗಳಲ್ಲಿ, ಸೊ ಪೇಯ್ನ್ ಫೇಸ್ ಆದ ನಂತರ ನೆಕ್ಸ್ಟ್ ಹೇಳೋದನ್ನ ಪೋಸ್ಟ್ ಟ್ರೋಮ್ ಫೇಸ್ ಅಂತ ಕರಿತೀವಿ. ಅಲ್ಲಿ ನಮಗೂ ಅದೆಲ್ಲ ಆದಮೇಲೆ ವೀಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹೋಲ್ ವೀಕ್ ನಮ್ಮದು ಪೂರ್ತಿ ಈ ಒಂದು 4 phases ಕಳೆದೋಗ್ಬಿಡುತ್ತೆ. ಸೊ ಆ ವೀಕ್ನೆಸ್ ಬಂದು ನಮಗೆ ಟಾರ್ಡ್ನೆಸ್ ಅನ್ನೋದ್ರಲ್ಲಿ ಆಗಿರ್ಬೋದು, ಜನರಲೈಸ್ಡ್ ಫಟೀಗ್ ಅಂತೀವಿ, ಅಂದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋದಿಲ್ಲ, ಅಷ್ಟೊಂದು ವೀಕ್ನೆಸ್ ಬಾಡಿ ಒಳಗೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ವಾಮಿಟಿಂಗ್ ಮುಖಾಂತರ ಬಾಡೀಲಿ ಎಲೆಕ್ಟ್ರೋಲೈಟ್ಸ್ ಹೋಗೋದ್ರಿಂದನೂ ಕೂಡ ನಮಗೆ ಆ ಒಂದು ವೀಕ್ನೆಸ್ ಕಾಣಿಸ್ಕೊಳ್ಳೋದು ನಾವು ಕಂಡು ಬರ್ತಾ ಹೋಗ್ಬೋದು. ಸೊ ಈ ರೀತಿಯಿಂದ ಈ ಮೈಗ್ರೇನ್ ಹೆಡ್ಏಕ್ಗೆ ಓನ್ಲಿ ಈ ಸಿಂಪ್ಟಮ್ಸ್ಗಳು ಸಾಕು ಡಯಾಗ್ನೋಸ್ ಮಾಡೋಕ್ಕೆ ಅಂತ ಹೇಳ್ಬೋದು. ಆಮೇಲೆ ಇನ್ ಕೆಲವರಿಗೆ ಡಾಕ್ಟರ್, ಈಗ ತಾವಾಗಲೇ ಹೇಳ್ತಾ ಇದ್ರಿ ವಿಜುವಲ್ ಡಿಸ್ಟರ್ಬೆನ್ಸ್ ಆದರೂ ಕೂಡ ಅದು ಮೈಗ್ರೇನ್ ಅಂತ ಎಕ್ಸಾಕ್ಟ್ ಕನ್ಸಿಡರ್ ಮಾಡ್ತೀರಾ, ಅಥವಾ ಕೆಲವರಿಗೆ ಐಸೈಟ್ ಪ್ರಾಬ್ಲಮ್ ಇರುತ್ತೆ, ಸ್ಪೆಕ್ಟ್ ಹಾಕಿದ್ರೆ ತಲೆನೋವು ಹೋಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ, ಅದು ಮೈಗ್ರೇನ್ ಅಥವಾ ಕಣ್ಣಿನ ಪ್ರಾಬ್ಲಮ್ ಅಂತ? ಇಲ್ಲ, ಡೆಫಿನೆಟ್ ಆಗಿ ಗುಡ್ ಕ್ವಶನ್ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ನೋಡ್ತೀವಿ, ಇಲ್ಲ ಈ ಸಾಫ್ಟ್ವೇರ್ಸ್ ಕಂಪ್ನೀಸ್ಗಳಲ್ಲಿ ಹೋಗೋರಿಗೆ ನೋಡ್ತೀವಿ, ತುಂಬ ಕಂಪ್ಯೂಟರ್ ಯೂಸ್ ಮಾಡೋದ್ರಿಂದ ತುಂಬ ಓದೋದ್ರಿಂದ ಹೆಡೇಕ್ಸ್ ಬರ್ತಾ ಇರುತ್ತೆ. ಡೆಫಿನೆಟ್ಲಿ ಅಷ್ಟೋ ಜನಕ್ಕೆ ಅದರ ರೀಡಿಂಗ್ ಗ್ಲಾಸ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಗ್ಲಾಸ್ ಹಾಕೊಂಡ ತಕ್ಷಣ ಅವ್ರಿಗೆ ಹೆಡೇಕ್ ಹೋಗ್ಬಿಡುತ್ತೆ. ಸೊ ಈ ಥರದ ಕಂಡೀಷನ್ಸ್ ತುಂಬ ಜಾಸ್ತಿ ನೋಡ್ತೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಅದು ಡೆಫಿನೆಟ್ಲಿ ಸ್ವಲ್ಪ ಕಣ್ಣಿಂದು ಪ್ರಾಬ್ಲಮ್ ಅಂದರೆ ಕರೆಕ್ಟಾಗಿ ನಮ್ಮ ರೆಟಿನಾಗೆ ಒಂದು ಏನು ಲೈಟ್ ಹೋಗಬೇಕು, ಸೊ ಒಂದು ರಿಫ್ಲೆಕ್ಷನ್ಸ್ ಹೋಗ್ತಾ ಇಲ್ಲ, ಸೊ ನೋಡೋದ್ರಲ್ಲಿ ನಮಗೆ ತುಂಬಾ ಪ್ರೆಷರ್ಸ್ ಆಗ್ತಾ ಇದೆ ಅಂತಂದಾಗ ಈ ಒಂದು ಸಿಂಪ್ಟಮ್ಸ್ ನಾವು ಕಾಣಿಸ್ಕೊಳ್ತಾ ಹೋಗ್ತೀವಿ. ಈವನ್ ಆಫ್ಟರ್ ರೀಡಿಂಗ್ ಗ್ಲಾಸ್ ಆದಮೇಲೂ ಆಗ್ತಾ ಇಲ್ಲ. ಸೊ ವಿಜುವಲ್ ಡಿಸ್ಟರ್ಬೆನ್ಸ್ ಬರ್ತಕ್ಕಂಥದ್ದಕ್ಕೆ 2 symptoms ನಾವು ಖಂಡಿತವಾಗ್ಲೂ ಹೇಳ್ಬೋದು. ಒನ್ ಇಸ್ ಬಿಕಾಸ್ ಆಫ್ ಆ ಗ್ಲಾಸ್ ಹಾಕೋದ್ರಿಂದನೂ ಕಡಿಮೆ ಆಗುತ್ತೆ. ಸೊ ಅದಾದಮೇಲೂ ಆಗಿಲ್ಲ ಅಂತಂದಾಗ ಈ ರೀತಿಯಾದ ಒಂದು ಮೈಗ್ರೇನ್ ಹೆಡ್ಏಕ್ ಅಂತ ನಾವು ಡಯಾಗ್ನೋಸ್ ಮಾಡ್ತಾ ಬರ್ಬೋದು. ಡೆಫಿನೆಟ್ಲಿ ಒಂದು ರೀಡಿಂಗ್ ಗ್ಲಾಸ್ ಅನ್ನೋದು ಹಾಕಿದಾಗ ಅವರಿಗೆ ಖಂಡಿತವಾಗ್ಲೂ ವಿಜುವಲ್ ಡಿಸ್ಟರ್ಬೆನ್ಸ್ ಓನ್ಲಿ ಬಿಕಾಸ್ ಆಫ್ ಐಸೈಟಿಂದ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅವಾಗಲೂ ಆಗ್ತಾ ಇಲ್ಲ ಅಂದರೆ ನಾವು ಈ ಥರ ಕನ್ಸಿಡರ್ ಮಾಡ್ತೀವಿ. ಕಾಲರ್ ಇದ್ದಾರೆ, ಮಂಗಳೂರಿನಿಂದ ಫಾರೂಕ್ ಕಾಲ್ ಮಾಡಿದ್ದಾರೆ. ಫಾರೂಕ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹಲೋ ಹಲೋ ಸರ್, ಮಂಗಳೂರಿಂದ ಕರೆ ಮಾಡ್ತಾರೆ, ಫಾರೂಕ್ ಅಂತ. ಓಕೆ ಫಾರೂಕ್, ಹೇಳಿ, ಏನ್ ತೊಂದ್ರೆ ಇದೆ? ಏನು ಸರ್, ನಮ್ದೊಂದು ಸಿಸ್ಟರ್ ಅಕ್ಕ, ಓಕೆ, ವಿಪರೀತ ತಲೆನೋವು, ತಲೆನೋವು ಅಂತ ಹೇಳಿದ್ರೆ ಒಂದು ಮಲಗಿದ್ರಲ್ಲ ಅವ್ರು ಹೇಳದಿನ ಒಂದು 4-5 days, ಈಗ ಸದ್ಯದ ಸ್ಟಾರ್ಟಿಂಗ್ ಅಲ್ಲ, ಒಂದು ತುಂಬಾ ವರ್ಷ ಆಯ್ತು ಹಳೇದು. ಮೈಗ್ರೇನ್ ಅಂತ ಹೇಳಿ ಟ್ಯಾಬ್ಲೆಟ್ ತಗೊಳ್ತಾರೆ ಅವರು, ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಅವ್ರಿಗೆ, ಅದು ಮಾಮೂಲಿ ಆಗಿಬಿಟ್ಟಿದೆ ಈಗ. ಹೌದಾ, ಓಕೆ. ಸೊ ಇವಾಗ ಸದ್ಯಕ್ಕೂ ಕೂಡ ಅದೇ ರೀತಿ ಪೇನ್ ಕಿಲ್ಲರ್ಸ್ ತಗೊಳ್ಳೋದು ಈ ರೀತಿ
ಹೌದೌದೌದೌದು ಡೈಲಿ ಇದು ಇರ್ತದೆ, ಮಾಮೂಲಿ ತಗೊಂಡ್ ಬಂದು ಇಲ್ಲಿ ಅಟ್ಟೆ ಅಟ್ಟೆ ತಂದಿರ್ತಾರೆ ಸರ್ ಪ್ಯಾಕ್. ಓಕೆ, ಅವರಿಗೆ ಅವ್ರಿಗೆ ವಯಸ್ಸು ಎಷ್ಟು ಫಾರಕ್ ಅವ್ರೆ? ಒಂದು 40-45 ಆಗ್ಬೋದು. ಓಕೆ, ಸೊ ಒಂದು ಥಿಂಗ್ ನೋಡ್ಕೊಳ್ಳಿ, ಇವಾಗ ಹೆಣ್ಮಕ್ಳಲ್ಲಿ ತುಂಬ ಜಾಸ್ತಿ ಮೈಗ್ರೇನ್ ಬರುತ್ತೆ ಅಂತ ಹೇಳ್ತೀವಿ, ಅದೇನಾಗ್ಬಿಡುತ್ತೆ ಒಂದು ಮೆನ್ಸಸ್ ಸ್ಟಾರ್ಟ್ ಆದಾಗ, ಅಂದರೆ ಈ ಮೆನಾರ್ಕಿ ಸ್ಟೇಜ್ ಅಂತ ಹೇಳ್ತೀವಿ, ಸೊ ಆ ಟೈಮಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಹೆಡೇಕು, ಪ್ರತಿ ತಿಂಗಳು ಈ ಮೆನ್ಸಸ್ ಟೈಮಲ್ಲಿ ಬರ್ತಕ್ಕಂಥ ಹೆಡೇಕು, ಸೊ ಇದು ಆಗಿರ್ಬೋದು ಬಿಕಾಸ್ ಹಾರ್ಮೋನಲ್ ಏರ್ಪೇರ್ ತುಂಬ ಆಗ್ತಾ ಇರುತ್ತೆ, ಅದರಿಂದ ಜನ್ರಲಿ ಬರ್ತಾ ಹೋಗುತ್ತೆ. ಅದರಿಂದ ಏನು ಮೆಡಿಸಿನ್ಸ್ ತೊಗೊಂಡ್ಬಿಡ್ತಾರೆ ಅವರು ಡ್ಯೂರಿಂಗ್ ಮೆನ್ಸಸ್ಸಲ್ಲಿ ಬರ್ತಾ ಇದೆ ಅಂದ ತಕ್ಷಣ ಮೆಡಿಸಿನ್ಸ್ ತೊಗೊಂಡು ನಾನು ಪೇಯ್ನ್ ಕಿಲ್ಲರ್ ತೊಗೊಂಡು ಅದನ್ನು ಸಸ್ಟೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದಾಗ ಅದು ಕಂಟಿನ್ಯೂಸ್ ಆಗಿಬಿಡುತ್ತೆ. ಇವನ್ ಆಫ್ಟರ್ ಮೆಡಿಸಿನ್ಸ್ ತೊಗೊಂಡಿಲ್ಲ ಅಂದರೆ ನನಗೆ ಕಡಿಮೆ ಆಗಲ್ಲ, ಅದು ಬರೀ ಈ ಮುಟ್ಟು ಪೀರಿಯಡಲ್ಲ, ಅದು ಬಿಟ್ಟರೆ ಬೇರೆ ಪೀರಿಯಡಲ್ಲೂ ಕೂಡ ಅದು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರು. ಈ ಒಂದು ಕಂಡೀಷನ್ ಸುಮಾರು ದಿವಸದಿಂದ ನಡೀತಾ ಇದೆ, ಸೊ ಇದಕ್ಕೆ ಖಂಡಿತವಾಗ್ಲೂ ಸ್ವಲ್ಪ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹೋಮಿಯೋಪತಿಕ್ ಟ್ರೀಟ್ಮೆಂಟು, ಅದರಿಂದ ನಿಮಗೆ ಬಾಡೀಲಿ ಹಾರ್ಮೋನಲ್ ಚೇಂಜಸ್ಸಿಂದ ಏನು ಕೆಮಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಸೊ ಅದು ಸರಿ ಮಾಡೋದ್ರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಅದು ನ್ಯಾಚುರಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದ್ಸತಿ ಬಂದು ಭೇಟಿ ಕೊಡಿ ಫಾರೂಕ್, ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಓಕೆ, ಥ್ಯಾಂಕ್ ಯು ಫಾರೂಕ್ ಅವರೇ. ಡಾಕ್ಟರ್, ಇದುವರೆಗೂ ಮೈಗ್ರೇನ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಹೇಳಿದ್ರಿ, ಜೊತೆಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ನಿಂದ ಯಾವ ರೀತಿ ಕ್ಯೂರ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ಕೂಡ ತಿಳಿಸ್ಕೊಟ್ಟಿದ್ರ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ವೀಕ್ಷಕರ, ಇದು ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮ ನೋಡ್ತಾ ಇರಿ, ನ್ಯೂಸ್ 18 ಕನ್ನಡ, ಸದಾ ನಿಮ್ಮೊಂದಿಗೆ. Yeah.